ಇದು ಬಂದ್ಬಿಟ್ಟು ನಿಮಗೆ ಎಣ್ಣೆ ಹಾಕಿಸ್ಕೊಂಡು ಓಡಬೇಕು, ಅದಕ್ಕೆ ಕರೆಂಟ್ ಹಾಕಬೇಕು. ಮಗುನ್ ಎಲ್ಲೋಯ್ತೆ ಗುರು ಅವ್ನ ಗಾಡಿ, ಗಾಡಿ 100ಕ್ಕೆ ಕಮ್ಮಿ ಇಳಿಸ್ತಾನೆ ಇಲ್ಲ ಬಿಡ್ರಿ. ನಾವು ಫುಲ್ ಎಂಡಿಗೆ ಹೊಡೆದ್ಬಿಟ್ಟಿದೀವಿ, 120+ ಇದ್ದಿದ್ರೆ ಅದು ಹೊಡ್ಕೊಂಡು ಹೋಗ್ಬಿಟ್ಟಿರೋದೇನೋ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೋಡ್ತಾ ಇದ್ದೀರಾ, ಒಂದು ಅಪ್ರಿಲ್ ಇದೆ ಮತ್ತು ಏತರ್ ಇದೆ. ಸೊ ಏನಂತ ಗೆಸ್ ಮಾಡಿ, ಎರಡು ಗಾಡಿಗಳ ಡ್ರ್ಯಾಗ್ ರೇಸ್ನ ನಡೆಸ್ತಾ ಇದ್ದೀವಿ ಇವತ್ತು. ಯಾವ ಗಾಡಿ ಚೆನ್ನಾಗಿದೆ, ಯಾವ ಗಾಡಿ ಸ್ಪೀಡಾಗಿ ಹೋಗುತ್ತೆ, ಯಾವ ಗಾಡಿ ತುಂಬ ಸಾಗದಾಗಿ ಹೋಗುತ್ತೆ, ಯಾವ್ಯಾವುದು ಹೆಂಗೆಂಗಿದೆ, ಯಾವ್ಯಾವುದು ತಾಕತ್ ಎಷ್ಟೆಷ್ಟಿದೆ ಅಂತ ನೋಡೋಣ ಅಂತ. ರೀಸೆಂಟಾಗಿ ಎಂಟಾರ್ಕ್ ವೀಡಿಯೋ ಮಾಡಿದಾಗ ತುಂಬ ಜನ ಕೇಳಿದ್ರಿ, ಬ್ರೋ ಎಂಟಾರ್ಕ್ ಏನು ಬ್ರೋ, ಆ ಗಾಡಿ ಜೊತೆ ಮಾಡೋದು ಅಪ್ರಿಲ್ಲ ಜೊತೆ ಮಾಡಿ ಬ್ರೋ ಪಕ್ಕ ಏತರ್ನ ಬೀಟ್ ಹೊಡೆದು ಬಿಡುತ್ತೆ ಅಂತ. ಸೊ ಆ್ಯಕ್ಟಿವ ಯಾವುದಾದ್ರು 6G 5G 7G ಯಾವ್ಯಾವ ಜಿಗಳಾಯಿತು, ಆಮೇಲೆ 125 ಜೊತೆ ಮಾಡಿ, ಆ್ಯಕ್ಸಿಸ್ ಜೊತೆ ಮಾಡಿ ಎಲ್ಲ ಬೀಟ್ ಮಾಡುತ್ತೆ, ಏತರ್ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ದೀರಾ. ಸೊ ನನ್ನ ಏತರ್ ಚೆನ್ನಾಗಿದೆ ಅಂತಲೂ ಏನು ಹೇಳ್ತಾ ಇಲ್ಲ. ಸೊ ಅದಕ್ಕೆ ಬನ್ನಿ ಟೆಸ್ಟ್ ಮಾಡೋಣ ಹೆಂಗಿದೆ ಏನು ಕತೆ ಅಂತ. ಸೊ ಈಗ ಗಾಡಿಗಳು ಯಾವ್ಯಾವುದು ಅಂತ ಹೇಳ್ಬಿಡ್ತೀನಿ. ಸೊ ಇದು ಬಂದುಬಿಟ್ಟು ಅಪ್ರಿಲ್ಲ, ನಮ್ಮ ಸತೀಶ್ ಅವ್ರದು. ನಮ್ಮ ಸತೀಶ್ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ, ಅವ್ರದ್ದೊಂದು ಸ್ಟಿಕ್ಕರ್ ಶಾಪ್ ಇದೆ, ಹೋಗಿ ಚೆಕ್ ಮಾಡಿ. ಲಿಂಕ್ನ ಬೇಕಾದ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಡಾಕಡಾಕಾಗೆಲ್ಲ ಸ್ಟಿಕ್ಕರಿಂಗ್ ಮಾಡ್ತಾರೆ, ನೀವು ಅಂದ್ಕೊಂಡೇ ಇರಲ್ಲ, ಆ ರೇಂಜ್ಗೆಲ್ಲ ಸ್ಟಿಕ್ಕರ್ಸ್ನೆಲ್ಲ ಮಾಡ್ತಾರೆ. ನಮ್ಮ ಕನ್ನಡ ಮೋಟೋ ವ್ಲಾಗರ್ಸು ಟ್ರಾವೆಲರ್ಸು ಎಷ್ಟು ಜನ ಇದ್ದಾರೆ, ಅದ್ರಲ್ಲಿ ಮೇಜರಾಗಿ ಎಲ್ಲರ ಗಾಡಿಗಳು ಅಲ್ಲಿ ಇಲ್ಲಿ ಫೋನ್ ಮೇಲೆ ಎಲ್ಲ ಕಡೆಯೂ ಅದೊಂದು ಸ್ಟಿಕ್ಕರ್ ಅಂತ ಇದ್ದೇ ಇರುತ್ತೆ. ಆ ರೇಂಜಿಗೆ ಮಾಡ್ತಾರೆ. ವೈಲ್ಡ್ ಕರ್ನಾಟಕ ಇವ್ರದ್ದು ಫೇಮಸ್ ಸ್ಟಿಕ್ಕರು, ಓನಾಗಿ ಇವರೇ ಮಾಡಿದ್ದಾರೆ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇವ್ರದ್ದು ಬೇಕಾದ್ರೆ ಡೀಟೇಲಾಗಿ ಒಂದು ವೀಡಿಯೋ ಮಾಡೋಣ ನಿಧಾನಕ್ಕೆ. ಸೊ ಅವ್ರ ಗಾಡಿ ಇದು, ಅವರು ಒಳ್ಳೆ ಟ್ರಾವೆಲಿಂಗ್ ಎಲ್ಲ ಮಾಡ್ತಾರೆ, ಕಡಕ್ ಕಡಕ್ಕಾಗಿರೋ ಪ್ಲೇಸಸ್ ಹೋಗ್ತಾರೆ ಹೆಸರಲ್ಲೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏತರು, ಇದು ನನ್ನ ಏತರಲ್ಲ ಇವತ್ತು, ಇವರು ನಮ್ಮ ಸಬ್ಸ್ಕ್ರೈಬರು, ಮೆಂಬರ್ಶಿಪ್ ತೊಗೊಂಡಿದ್ದಾರೆ, ಹಾಗೆ ಒಂದು ವೀಡಿಯೋ ನನ್ನ ಗಾಡಿಲೇ ಮಾಡೋಣ ಅದು. ಹಾಯ್. ಸೊ ಇವ್ರ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಇವರೇ ಕೇಳೋದು, ನಾನು ಏತರನ್ನ ಒಂದು ವೀಡಿಯೋದಲ್ಲಿ ಹಾಕ್ಕೊಳ್ಳಿ ಯಾವುದಕ್ಕಾದೂ ಅಂತ. ಸೊ ಸರಿ ಬನ್ನಿ, ಮೆಂಬರ್ಶಿಪ್ ಬೇರೆ ತೊಗೊಂಡಿದ್ದೀನಿ ಅಂತ ಹೇಳೋದು ನಯ, ಅದಕ್ಕೆ ಬನ್ನಿ ಕರ್ಕೊಂಡೋಗೋಣ ಅಂತ ಕರ್ಕೊಂಡ್ಬಂದೆ. ಸೊ ನೀವು ನೆಕ್ಸ್ಟು ಮೆಂಬರ್ಶಿಪ್ ತೊಗೊಳಂಗಿದ್ರೆ ತೊಗೊಳ್ಳಿ, ಜಾಯ್ನ್ ಅಂತ ಬಟನ್ ಇರುತ್ತೆ, ಅದನ್ನು ನಾವು ಒತ್ತಿದ್ರೆ ಸಾಕು, ನಿಮಗೆ ಮೆಂಬರ್ಶಿಪ್ದು ಕಾಣಿಸುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೋಬೋದು. ಎರಡು ಥರ ಮೆಂಬರ್ಶಿಪ್ ಇದೆ, ಅದ್ರ ಬಗ್ಗೆ ನಾನು ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಎರಡು ಗಾಡಿಗಳನ್ನು ಟೆಸ್ಟ್ ಮಾಡೋಣ. ಇದರಲ್ಲಿ 4 ಮೋಡ್ ಇದೆ, ಇದರಲ್ಲಿ ಆ ಥರ ಯಾವುದೇ ಮೋಡ್ಸ್ ಇಲ್ಲ. ಸೊ ಎಲ್ಲ ಮೋಡಲ್ಲೂ ಟೆಸ್ಟ್ ಮಾಡೋಣ ಹೆಂಗೆಂಗೆ ಇರುತ್ತೆ ಅಂತ. ಬಿಗಿನಿಂಗಲ್ಲೇ ಹೇಳ್ಬಿಡ್ತೀನಿ, ಇದಕ್ಕೆ ಬಂದು ತುಂಬಾ ಇನಿಷಿಯಲ್ ಪಿಕಪ್ ಇರುತ್ತೆ, ಮತ್ತು ಈ ಗಾಡಿಗೆ ಒಂದು ಸ್ವಲ್ಪ ನಿಧಾನಕ್ಕೆ ಪಿಕಪ್ ತೊಗೊಳುತ್ತೆ. ಫ್ಯೂಲ್ ಗಾಡಿಗಳೆಲ್ಲ ಹಂಗೇ, ಬಟ್ ಎಲೆಕ್ಟ್ರಿಕ್ ಗಾಡಿ ಬಂದುಬಿಟ್ಟು ಇನಿಷಿಯಲ್ ಪಿಕಪ್ಪು ಸಖತ್ ಬೇಗ ತೊಗೊಳುತ್ತೆ. ಸೊ ಯಾವುದೇ ಇದಾಗಲಿ ಫಸ್ಟು ಎಲೆಕ್ಟ್ರಿಕ್ ಗಾಡಿಗಳು ತುಂಬ ಬೇಗ ಹೋಗುತ್ತೆ, ಬಟ್ ಈ ಗಾಡಿಗಳು ಇದನ್ನು ಒಂದು 200 ಇಲ್ಲ 300 ಮೀಟರ್ಸ್ ಆದಮೇಲೆ, ಇಲ್ಲ ಒಂದು 1/2 ಕಿಲೋಮೀಟ್ರ್ ಆದಮೇಲೆ ಪಕ್ಕ ಬಿಟ್ಟು ಹೊಡೆದ್ಬಿಡುತ್ತೆ. ನೀವು ಹೇಳೋದಲ್ಲ ಎಂಟಾರ್ಕು ಇಲ್ಲ ಅಂದರೆ 5G 6G ಯಾವ್ಯಾವುದೋ ಜಿಗಳು, ಆ ಎಲ್ಲ ಗಾಡಿಗಳನ್ನೂ ಏತನ ಬಿಟ್ಟು ಹೊಡಿಬೇಕು ಅಂದರೆ ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋಗಬೇಕು. ಸೊ ಆ ಟೆಸ್ಟನ್ನು ಒಂದು ಮಾಡೋಣ. ಕೊನೆಗೆ ವಾರ್ಪ್ ಮೋಡ್ ಅಂತ ಅದರಲ್ಲಿದೆ, ಆ ವಾರ್ಪ್ ಮೋಡಲ್ಲಿ ಟೆಸ್ಟ್ ಮಾಡೋಣ ಎರಡೂ ಗಾಡಿಗಳಲ್ಲಿ ಯಾವುದು ಹೋಗುತ್ತೆ ಕಡಕ್ಕಾಗಿ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಇಕೋ ಮೋಡ್ ಅನ್ನೋ ಇದೆ, ಇಕೋ ಮೋಡಲ್ಲ. ಸೊ ಫಸ್ಟ್ ಬಂದುಬಿಟ್ಟು ಇಕೋ ಮೋಡು ಮತ್ತು ರೈಡ್ ಮೋಡ್ ಅಂತಿದೆ, ಆಮೇಲೆ ಸ್ಪೋರ್ಟ್ ಮೋಡ್ ಅಂತಿದೆ. ಆ ಮೂರನ್ನು ಇಲ್ಲಿ 100 ಮೀಟರ್ಸಲ್ಲಿ ಅಷ್ಟೇ ಮಾಡೋಣ, ಆಮೇಲೆ ನೆಕ್ಸ್ಟು ಫೈನಲಾಗಿ ವಾರ್ಪ್ ಮೋಡ್ನ ಒಂದು 2 ಕಿಲೋಮೀಟ್ರ್ ಇಲ್ಲ 3 ಕಿಲೋಮೀಟ್ರ್ ತೊಗೊಂಡೋಗಿ ನೈಸ್ ರೋಡಲ್ಲಿ ಓಡ್ಸ್ ನೋಡೋಣ ಯಾವುದು ಸಖತ್ತಾಗಿರುತ್ತೆ ಅಂತ. ಸೊ ನಾನಿವತ್ತು ಅಪ್ರಿಲ್ಲ ತೊಗೋತಾ ಇದ್ದೀನಿ, ಏತವನ್ನ ಅವ್ರು ಓಡಿಸ್ತಾ ಇದ್ದಾರೆ. ಸೊ ಎರಡೂ ಗಾಡಿಗಳ ಬಗ್ಗೆ ಒಂದು ಸ್ಮಾಲ್ ಬ್ರೀಫ್ ಕೊಟ್ಬಿಡ್ತೀನಿ, ಅದ್ರದ್ದು ಗೊತ್ತಲ್ಲ ನಿಮಗೆ, ರಿವ್ಯೂ ಏನೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡ್ಕೊಬಿಡಿ. ಇದು ರಿವ್ಯೂ ನಾನು ನಿಧಾನಕ್ಕೆ ಇನ್ನೊಂದ್ಸಲಿ ಮಾಡ್ತೀನಿ, ಕಂಪ್ಲೀಟ್ ಡೀಟೇಲಾಗಿ ಗಾಡಿನ ಹೆಂಗೆಂಗಿದೆ ಅದು ಎಲ್ಲ ಸ್ಪೆಕ್ಸು ಓಡಿಸಿ ನೋಡಿ, ಎಲ್ಲ ಆಫ್ ರೋಡ್ಗೆಲ್ಲ ಹೋಗ್ಬೋದು ಗುರು ಸಖತ್ತಾಗಿ. ಸೊ ಅದನ್ನೆಲ್ಲ ನಾನು ನಿಧಾನಕ್ಕೆ ಮಾಡ್ತೀನಿ, ಬಟ್ ಇವಾಗ ಸದ್ಯಕ್ಕೆ ಡೀಪಾಗಿ ಹೇಳೋಕ್ಕಾಗಲ್ಲ, ಒಂದು ಲೈಟಾಗಿ ಒಂದು ಬ್ರೀಫ್ ಕೊಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ಎಣ್ಣೆ ಹಾಕಿಸ್ಕೊಂಡು ಓಡಬೇಕು, ಅದಕ್ಕೆ ಕರೆಂಟ್ ಹಾಕಬೇಕು. ಸೊ ಇದು ಬಂದುಬಿಟ್ಟು 10 BHP ಪವರ್ ಇದೆ, ಅದಕ್ಕೆ ಅದು ಮೋಟ್ರ್ ಡ್ರೈವ್ ಅದು. ಆಮೇಲೆ ಇದ್ರದ್ದು ಟಾರ್ಕ್ ಬಂದುಬಿಟ್ಟು ನಿಮಗೆ 11 NM ಇದೆ, ಇದಕ್ಕೆ ಬಂದುಬಿಟ್ಟು 22 something ಏನೋ ಇದೆ. ಕರೆಕ್ಟಾಗಿಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಮರ್ತೋಗ್ಬಿಟ್ಟಿದ್ದೀನಿ, ಮಾಡಿ 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 ಮರ್ತೋಗ್ಬಿಟ್ಟಿದ್ದೀನಿ ಏತರ್ ಬಗ್ಗೆ. ಅದು ಬಿಟ್ಟರೆ ಇದಕ್ಕೆ ಫ್ರಂಟಲ್ ಡಿಸ್ಕ್ ಇದೆ, ಅದಕ್ಕೂ ಫ್ರಂಟಲ್ ಡಿಸ್ಕ್ ಇದೆ, ಇದಕ್ಕೆ ಹಿಂದೆಗಡೆ ಡ್ರಮ್ ಬ್ರೇಕ್ಸು, ಅದಕ್ಕೆ ಡಿಸ್ಕ್ ಬ್ರೇಕ್ ಇದೆ. ಸೊ ಬೆಲ್ಟ್ ಡ್ರೈವ್ ಅದು, ಹಿಂದೆಗಡೆ ಕಾಣಿಸ್ತಾ ಇರ್ಬೋದು ಮೋಟ್ರ್ ಇದೆ ನೋಡಿ, ಹಬ್ ಮೋಟರ್ ಅಂತಾರೆ ಇದಕ್ಕೆ. ಸೊ ಇದಕ್ಕೆ ಹಬ್ ಮೋಟರು, ಇದಕ್ಕೆ ಇಂಜಿನು ಗೊತ್ತಲ್ಲ. ಸೊ ಇನ್ನೇನು ಮೇಜರಾಗಿ ಟ್ಯೂಬ್ಲೆಸ್ ಟೈರ್ಗಳು, ಟ್ಯೂಬ್ ಟೈರ್ಗಳು ಅಷ್ಟೇ. ಒಂದು ಪಾಯಿಂಟ್ ಹೇಳೋದೆ ಮರ್ತೋಗ್ಬಿಟ್ಟೆ, ಇವ್ರದ್ದು ಅಪ್ರಿಲ್ ಅವ್ರದ್ದು ಒಂದು ಗ್ರೂಪ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಅಪ್ರಿಲ್ ರೈಡರ್ಸ್ ಕ್ಲಬ್ ಬೆಂಗಳೂರು ಅಂತ ಹಾಕಿದ್ದಾರೆ, ಹೋಗಿ ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲಿ ಚೆಕ್ ಮಾಡಿ, ರೈಡ್ಗಳೆಲ್ಲ ಮಾಡ್ತಾರೆ, ಹೋಗಿ ಜಾಯ್ನ್ ಆಗಂಗಿದೆ ಜಾಯ್ನ್ ಆಗ್ಬೋದು, ಒಂದ್ಸಲಿ ಚೆಕ್ ಮಾಡಿ, ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಬನ್ನಿ ಓಡಿಸ್ ನೋಡೋಣ. ಬರೋ ರೆಡಿನಾ, ಇಕೋ ಮೋಡ್ಗೆ ಹಾಕೊಂಡ್ರಾ?
ಸೊ ತೋರಿಸಿ ನೋಡೋಣ, ಹೆಲ್ಮೆಟ್ ಹಾಕ್ಕೊಳ್ಳಿ. ಸೊ ಇವ್ದು ಇಕೋ ಮಾಡೆಲ್ ಇದೆ ನೋಡ್ಕೊಳ್ಳಿ. ಸೊ ನಮ್ಮದು ಇಕೋ ಮಾಡ್ಗೆ ಹಾಕ್ಕೊಳ್ಳೋಣ. ನಮ್ದು ಇಕೋ ಮಾಡೆಲ್ಲ ಏನಿಲ್ಲ, ಹಾಗೆ ಓಡಿಸ್ತಾ ಇರೋದು. ಸೊ ಇವಾಗ ಇಬ್ಬರು ರೆಡಿಯಾಗಿದ್ದೀವಿ, ಆ ಕಡೆ ಒಂದು ಸ್ವಲ್ಪ ಕಲಿತಿದ್ದಾರೆ ಯಾವುದೋ ಗಾಡಿನ, ಅದಕ್ಕೆ ಈ ಕಡೆ ಶಿಫ್ಟ್ ಆಗಿದ್ದೀವಿ. ಸೊ ಎರಡೂ ಗಾಡಿ ರೆಡಿಯಾಗಿದೆ, ಬರೋ ರೆಡಿನಾ ತ್ರೀ. ಆ ಟೆಂಪೋನೇ ಇದೆಯಲ್ಲ ಅದೇನೇ ಇದು ಎಂಡ್ ಪಾಯಿಂಟು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಟೂ ಒನ್ ಗೋ. ಓಹೋ, ನಾವು ಇನಿಷಿಯಲಲ್ಲೇ ತೊಗೋಬಿಟ್ವಿ. ಸೊ ಇದು ಕಾಮನ್, ಇದು ಏ ಥರನ ಇನಿಷಿಯಲಲ್ಲಿ ಆರಾಮಾಗಿ ಬಿಟ್ ಮಾಡ್ಬಿಡೋದು. ಆ್ಯಕ್ಟಿವ್ ಅಲ್ಲ, ಟಿ ವಿ ಎಸ್ ಎಕ್ಸೆಲು ಬಿಟ್ ಮಾಡ್ಬಿಡುತ್ತೆ. ಸೊ ನಾವೇ ವಿನ್ನದು. ಸೊ ಇವಾಗ ಬರೋ ನೆಕ್ಸ್ಟು ರೈಡ್ ಮೋಡ್ ಹಾಕ್ಕೊಳ್ಳಿ, ರೈಡ್ ಮೋಡ್ ಹಾಕ್ಕೊಂಡ್ರಾ. ಸೊ ಇವಾಗ ಒಂದು ಸ್ವಲ್ಪ ಲೈಟಾಗಿ ಪಿಕಪ್ ಇರುತ್ತೆ, ಹೌದು ನಮ್ಮದು ಎನಿ ಟೈಮ್ ಬೀಸ್ಟೇ. ರೆಡಿ ತ್ರೀ ಟೂ ಒನ್ ನಡ್ರಿ. ಓ ಓ ಓ, ಪಕ್ಕದಲ್ಲೇ ಬತ್ತದೆ. ನಡ್ರಿ 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 ನಡ್ರಿ. ಓ ಅಯ್ಯ, ಸೇಕ್ಸಿ ಆಗಿ ಬಂತು, ಜೊತೆಗೆ ಬಂತು, ಪರವಾಗಿಲ್ಲ. ರೈಡ್ ಮಾಡಲ್ ಒಂದು ರೇಂಜ್ ಕಾಂಪಿಟೇಷನ್ ಕೊಟ್ಟೈತೆ, ಪರವಾಗಿಲ್ಲ. ಅವರು ಪಕ್ಕದಲ್ಲೇ ಬಂತು ಏತರು, ನಾನೇನೋ ಅಂದ್ಕೊಬಿಟ್ಟಿದ್ದೆ ಏತರನ್ನ. ಸ್ಪೋರ್ಟ್ ಮೋಡ್ಗೆ ಹಾಕ್ಕೊಳ್ಳಿ ಬ್ರೋ. ಸೊ ಹೌದು, ಈಗ ಸ್ಪೋರ್ಟ್ ಮೋಡಲ್ ಇದೆ, ನಮ್ಮದು ನಾರ್ಮಲ್ಲಾಗಿ ಸೇಮ್ ಮೋಡೇ, ಏನು ಅಂಥ ಚೇಂಜಸ್ ಇಲ್ಲ. ಬಟ್ ರೈಡ್ ಮೋಡಲ್ಲಿ ಅವರು ಪಕ್ಕದಲ್ಲೇ ಬಂದು, ಬಟ್ ನಾವೇ ಮುಂದೆ ಹೋಗಿದ್ದು. ಸೊ ಎರಡು ಸಲ ವಿನ್ ಆಗುತ್ತೆ ನಾರ್ಮಲಾಗಿ ಈ ಗಾಡಿ, ಎರಡು ಸಲ ವಿನ್ ಆಗೇ ಆಗುತ್ತೆ ಯಾವುದೇ ಗಾಡಿಯಲ್ಲಿ ಏತರ ಜೊತೆ, ಎರಡು ಮೋಡ್ಗೆ ವಿನ್ ಆಗೇ ಆಗುತ್ತೆ. ಸೊ ಫೈನಲ್ ಮೋಡ್ಗೆ ಟ್ರೈ ಮಾಡೋಣ. ಫೈನಲ್ ಮೋಡ್ ಇನ್ನೂ ಜಾಸ್ತಿ ಇದೆ ಗುರು, ಬೇರೆ ಮೋಡ್ಸ್ಗಳೆಲ್ಲ ಇನ್ನೂ ಎಷ್ಟೊಂದಿದೆ. ಹೊರಡೋಣ. ತ್ರೀ ಟೂ ಒನ್ ಉಯ್ 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 ಉಯ್. ನಡಿ 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 ನಡಿ. ಅಯ್ಯೋ ಜಸ್ಟ್ ಆ ಮಗನ್ ಎಲ್ಲೈತೆ ಗುರು ಅವ್ನ ಗಾಡಿ. ಅಪ್ಪ ಏನು ಗುರು, ಫುಲ್ ಟ್ರಾಟಲ್ ಕೊಟ್ಟಿದ್ದೆ, ಸಾಕಾದಾಗೋಯ್ತು ಅವ್ನ ಗಾಡಿ. ಸೊ ಇವಾಗ ಏ ಥರನ ನಾನೊಂದ್ಸಲ ಓಡಿಸ್ತೀನಿ. ಸ್ಪೋರ್ಟ್ ಮೋಡ್ ಇದೆ, ಸ್ಪೋರ್ಟ್ ಮೋಡ್ ಒಂದೇ ಟ್ರೈ ಮಾಡೋಣ. ಸೇಮ್ ಇಲ್ಲಿಂದ ಈ ಗಾಡಿನೇ ತೊಗೊಂಡೋಗೋಣ ವಾಪಸ್ಸು. ಓಕೆ, ಸೊ ನೋಡೋಣ ನಾನು ಸ್ಪೋರ್ಟ್ ಮೋಡಲ್ಲಿ ಹೆಂಗೆ ತೊಗೋತೀನಿ, ಏನು ಮಾಡ್ತೀನಿ ಅಂತ. ರೆಡಿ ಬ್ರೋ, ತ್ರೀ ಟೂ ಒನ್ ಗೋ. ಓಹೋ, ಕ್ರೇಜಿಯಾಗಿ ಹೋಗ್ತಾ ಇದೆ ಗುರು, ನೋಡು ಕಣ್ಣು ಮುಚ್ಚಿ ಕಣ್ಬಿಡೋಷ್ಟು ಸ್ಪೋರ್ಟ್ ಮೋಡಲ್ಲೇ 60. ಓಯ್, ಹುಷಾರಾಗಿ ಓಡಿಸ್ಬೇಕು, ಯಾವುದೇ ಗಾಡಿಯಾಗಲಿ ಈ ಥರ ಓಡಿಸ್ಬೇಕಾದ್ರೆ ಬ್ರೇಕ್ಸ್ನ ಹುಷಾರಾಗಿ ಇಟ್ಕೊಳ್ಳಿ, ಹಾಯ್ಕೊಬಿಡ್ತೀರ. ಸೊ ಹೇಳಿದ್ನಲ್ಲ, ಇನಿಷಿಯಲ್ ಹೋಗ್ತೀವಿ ಅಂದಾಗ ಎಲೆಕ್ಟ್ರಿಕ್ ಗಾಡಿ ವಿನ್ ಆಗುತ್ತೆ, ಪೆಟ್ರೋಲ್ ಗಾಡಿಗಳು ಸೋತೋಯ್ತವೆ. ಅದೇ ಏನಾದರೂ ನಾವು ಸ್ವಲ್ಪ ಲಾಂಗ್ ಹೋಗ್ತೀವಿ ಅಂದಾಗ ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳು ಸೋಲೋ ಚಾನ್ಸಸ್ ಇರುತ್ತೆ. ಅದು ನಾನು ಇದುವರೆಗೂ ಟೆಸ್ಟ್ ಮಾಡಿಲ್ಲ. ಸೊ ಇವಾಗ ಅದನ್ನು ಟೆಸ್ಟ್ ಮಾಡಿಬಿಡೋಣ, ಅಪ್ರಿಲ ಜೊತೆ ಯಾವ ಥರ ಹೋಗುತ್ತೆ, ಏ ಥರ ಹೋಗುತ್ತಾ, ಅಪ್ರಿಲ ಹೋಗುತ್ತಾ ಅಂತ. ಬ್ರೋ ಲಾಂಗ್ ಹೋಗೋಣಲ್ಲ, ರೆಡಿ ಅಲ್ಲ? ಓಕೆ ಬನ್ನಿ. ಲಾಂಗ್ ರನ್ಗೆ ನನ್ನ ಪ್ರಕಾರ ಏತರು ಮತ್ತು ಅಪ್ರಿಲಾದಲ್ಲಿ ಟ್ರೈ ಮಾಡೋಣ, ಯಾವುದು ತುಂಬ ದೂರ ಹೋಗುತ್ತೆ ಮತ್ತು ಕರೆಕ್ಟಾಗಿ ಹೋಗುತ್ತೆ. ವಾರ್ಪ್ ಮೋಡಲ್ಲಿ ಟ್ರೈ ಮಾಡೋಣ, ಅದರಲ್ಲಿ ವಾರ್ಪ್ ಮೋಡ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಬೀಸ್ಟ್ ಮೋಡೋದು ಅದರಲ್ಲಿ. ಸೊ ಇದರಲ್ಲಿ ನಾರ್ಮಲಾಗಿ ಎಲ್ಲರೂ ಹೇಳಿರೋ ಪ್ರಕಾರ ಎಲೆಕ್ಟ್ರಿಕ್ ವೆಹಿಕಲ್ನ ಇದು ಆರಾಮಾಗಿ ಸ್ವಲ್ಪ ಲಾಂಗ್ ರನ್ನಲ್ಲಿ ಬೀಟ್ ಮಾಡಿಬಿಡುತ್ತೆ ಅಪ್ರಿಲ ಅಂತ. ಡಾಮಿನರ್ಗೆ ಬೀಟ್ ಮಾಡಿದೆ ಗುರು ಇದು. ಸೊ ಮಾಡಬೇಕಾಗುತ್ತೆ ಕೆಲಸನ ನಾವು ಇವಾಗ. ಸೊ ನಮ್ಮ ಬ್ರೋ ರೆಡಿಯಾಗಿದೆ, ಬ್ರೋ ರೆಡಿನಾ? ಹುಷಾರು ಬ್ರೋ. ತ್ರೀ ಟೂ ಒನ್ ಗೋ. ಓ ನೋಡ್ರಪ್ಪ, ಒಂದು ರೇಂಜಿಗೆ ನಾವು ಬತ್ತಾ ಇದ್ದೀವಿ, ಹೇಳ್ತಾರೆ ಹೆಂಗೆ ಪಕ್ಕದಲ್ಲಿ ಹೋಯ್ತಾ ಇದ್ದೀವಿ. ಓ ಯಾರು ಗುರು, ಅವನು ಹಂಗೋಯ್ತು ಅವನು ಗುರು. ಈ ಗಾಡಿ 8 ಇಲ್ಲಿದೆ. ಹಾಂ, ಹೆಂಗೆ ಹೊಡೆದ್ಬಿಟ್ಟು ಹೊರಟೇಕು. ಸೆಕ್ಸಿ ಶಿವ ಸೆಕ್ಸಿ. ಓಯ್ ಏನು ಗುರು ಇದು, 100 ಉಂಟು ಹೋಯ್ತು ಇದು ಒಂದೇ ಸೆಕೆಂಡ್ಗೆ, ಇಷ್ಟು ಬೇಗ 100 110. ಯಾವ್ದು ಹೇಳ್ತಾರೆ ಎಲ್ಲೈತೆ, ಒಂದು ಸ್ವಲ್ಪ ಸ್ಲೋ ಮಾಡೋಣ ಇರಿ ಪಾಪ. ಹೆಂಗೂ ಓಟೆ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಒಂದು ಸ್ವಲ್ಪ ಸ್ಲೋ ಮಾಡೋಣ ಎಲ್ಲ ಒಂದು ನೋಡೋಣ. ಓ ಯಾರೋ ಅವನು ಅಷ್ಟಿಂದೆ ಅವನೇ. ಬಂದ ಬಂದ ಬಂದ. ಒಂದು ಸ್ವಲ್ಪ ಸ್ಲೋ ಮಾಡಿದೆ, ಸೈ ಅಂತ ಹೊಟ್ಬಿಟ್ಟ. ಓಹೋ
ಈಸಿಯಾಗಿ ಹೊಡೆದು ಹಾಕೋಬಿಡ್ಬೋದು ಗುರು, ಪೀಸಾಗಿ ಹೋಗ್ಬೋದು. ನಡಿ 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 ಹೆಂಗೆ ಸೈ 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 ಬಾಯ್ ಬಾಯ್ ಏತ ಟಾಟಾ. ಸೊ ಅಪ್ರೆಲ್ಲ ಟಾಪ್ ಸ್ಪೀಡು ಫುಲ್ಲು ಎಂಡ್ವರೆಗೂ ಹೊಡೆದ್ಬಿಡೈತೆ, ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದೀವಿ. ಯಾವ ಸೆಕ್ಸಿ ಬೀಸ್ಟ್ ಬೀಸ್ಟ್ ಇದ್ದಂಗೆ ಐತೆ ಗುರು ಗಾಡಿ ಇದು. ಸತೀಶ್ ಬ್ರೋ ಸಾಕಾದಾಗ ಇಟ್ಕೊಂಡಿದ್ದೀರ ಗಾಡಿನ. ಸೊ ನನ್ನ ಪ್ರಕಾರ ನಾವೇ ವಿನ್ನರು. ನೋಡೋಣ ಇನ್ನು ಏ ಥರ ಎಲ್ಲ ಐತೆ, ಏ ಥರ ಕಾಣಿಸ್ತದೆ ಬಾಗುರು, ನಾವೇ ವಿನ್ನರು. ಸೊ ನಾನು ಹೇಳಿದ್ನಲ್ಲ ನಿಮಗೆ, ಲೈಕ್ ಏನಂದರೆ ಫ್ಯೂಲ್ ಗಾಡಿಗಳು ಒಂದು ಲಾಂಗ್ ರನ್ ತೊಗೊಂಡಾಗ ವಿನ್ನಾಗೋಗುತ್ತೆ, ಬಟ್ ಇನಿಷಿಯಲ್ಗೆ ಮಾತ್ರ ಏ ಥರ ಸಕ್ಕದಾಗಿದೆ. ಸೊ ಏ ಥರ ಹೆಂಗಿದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಬಟ್ ನಿಮಗೆ ಒಂದು ರೇಂಜ್ವರೆಗೂ ಕಾಂಪಿಟೇಷನ್ ಕೊಡುತ್ತೆ ಗುರು. 100 meters 200 meters ಎಲ್ಲ ತೊಗೋತೀನಿ ಅಂದರೆ ಏ ಥರ ಈಸಿಯಾಗಿ ಹೋಗ್ಬಿಡುತ್ತೆ. ಮಸ್ತಾಗಿ ಇಟ್ಕೊಂಡಿದ್ದೀರಿ, ಏ ಥರ ಕಾಣಿಸ್ತಾನೆ ಇಲ್ಲ ಬಿಡು, ನಾವೇ ವಿನ್ನು. ಫಸ್ಟ್ ಟೈಮ್ ಏ ಥರ ನಾ ಸೋಲ್ಸಿದ ಮೇಲೂ ಒಂಥರ ಖುಷಿ ಆಗ್ತಾಯಿದೆ, ಯಾಕಂದರೆ ಆ ಗಾಡಿಗೆ ಬೀಟ್ ಮಾಡೋಕ್ಕೆ ಇನ್ನೊಂದು ಗಾಡಿ ಸಿಕ್ಕಿದೆ ಅಂತ. ನನ್ನ ಪ್ರಕಾರ ಬೇರೆ ಗಾಡಿಗಳು ಬೀಟ್ ಮಾಡ್ಬಿಡುತ್ತೆ, ಎಂಟಾರ್ಕೂ ಬೀಟ್ ಮಾಡುತ್ತೆ ಈ ಥರನೇ ಹೋದ್ವೆ. ನನ್ನ ಪ್ರಕಾರ ಈಗ ಬ್ರೆಜಾ ಜೊತೆ ಕಾಂಪಿಟೇಷನ್ ಕೊಡಬೇಕನ್ಸುತ್ತೆ ನಾನು. ಸೊ ಇನ್ನೇನ್ರಪ್ಪ ಸಮಾಚಾರ, ನಾನು ಏನೋ ಸೋತೋಯ್ತೀನಿ ಅಂದ್ಕೊಂಡಿದ್ದೆ, ಗೆದ್ಬಿಟ್ಟಿದ್ದೀವಿ, ಏ ಥರ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಸೊ ವಿಡಿಯೋ ಇಲ್ಲಿವರೆಗೂ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ. ಗಾಡಿ 100 ಕಮ್ಮಿ ಇಳಿಸ್ತಾನೆ ಇಲ್ಲ. ಓ ಬಂದ್ವಿ, ವಿನ್ನಿಂಗ್ ಶಾಟ್. ನಾವೇ ಗೆದ್ದಿದ್ದು, ವಿನ್ನರ್ ವಿನ್ನರ್. ಇವತ್ತು ಅಪ್ರಿಲ್ ಆಗಿ ಒಂದು ಡಿನ್ನರ್. ಇವತ್ತು ನನ್ನ ಚಾನಲ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ, ಅಂದರೆ ಈ ವಿಡಿಯೋ ಮಾಡ್ತಿರೋ ದಿನ. ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ, ಬಟ್ ನನ್ನ ಚಾನಲ್ಲು 25 September 1 ವರ್ಷ ಆಗುತ್ತೆ. ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ವಿಡಿಯೋ ಹಾಕಿದ್ದೆ, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಅನ್ಕೋತೀನಿ. ಅದು ಒಂದ್ಸಲ ಐ ಬಟನ್ ಹಾಕಿರ್ತೀನಿ. ಫಸ್ಟ್ ವಿಡಿಯೋ ಹೋಗಿ ನೋಡ್ಕೊ ಬನ್ನಿ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ನನ್ನ ವೀಡಿಯೋಸ್ ಅಂತ. ಹಂಗೆ ನಮ್ಮ ಹುಡುಗ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಬಂದು ವೆಯ್ಟ್ ಮಾಡೋಷ್ಟು ಆಗಿದೆಯಾ ಹೌದಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಆ್ಯಕ್ಚುಲಿ. ಇನಿಷಿಯಲ್ ಅಲ್ಲಿ ಪಿಕಪ್ ತಗೊಂತು, ಹಾಂ, ಬಟ್ 90-92 ಮೇಲೆ ಹೋಗಿಲ್ಲ. ಟಾಪ್ 92 ಹೋಗಿದ್ವಾ? 92 ಹೋಯ್ತು, ಅದಾದ್ಮೇಲೆ ಆಗಲಿಲ್ಲ, ಸ್ಲೋ ಆಯ್ತು. ಓಕೆ, ನಮ್ಮದು 119-118 ವರೆಗೂ ಹೋಗಿದ್ದೀನಿ. ಅದಕ್ಕೆ ಅದೇ ಹೇಳಿದ್ನಲ್ಲ ಬ್ರೋ, ನಾರ್ಮಲ್ ಆಗಿದ್ದು ಇನಿಷಿಯಲ್ ಪಿಕಪ್ ಚೆನ್ನಾಗಿರುತ್ತೆ, ಅದೆಲ್ಲ ಲಾಂಗ್ ರನ್ಗೆ ಚೆನ್ನಾಗಿರುತ್ತೆ. ಹಂಗೆ ಬನ್ನಿ ಇನ್ನೊಂದ್ಸಲ ಟ್ರೈ ಮಾಡೋಣ. ಹೋಗ್ತಾ ಟ್ರೈ ಮಾಡೋಣ ಇನ್ನೊಂದ್ಸಲ. ಓಕೆ, ಹೊಡಿದೆ ಹ್ಯಾಂಡು ರೆಡಿನಾ ಬ್ರೋ? ಸೇಮ್ ಟೋಲ್ ಎಕ್ಸಿಟೇನೆ, ಇಲ್ಲಿಂದ ರೈಟ್ ತೊಗೋಬೇಕಾದ್ರೆ ಒಂಚೂರು ಇಂಡಿಕೇಟರ್ ಹಾಕ್ಕೊಳ್ಳಿ. ಸಿ ಇದು ಲೇನ್ ಚೇಂಜ್ ಮಾಡ್ತಾ ಇದೆ, ಅದಕ್ಕೆ ಹುಷಾರಾಗಿ. 3 go. ಓ, ಈಗ ಅವರು ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ, ಅವರೇ ಹೊಡಿತೀನಿ ಅಂತ. ನೋಡೋಣ ಹೆಂಗೇನು ಕತೆ ಅಂತ, ನಮಗೂ ಗೊತ್ತಿಲ್ಲ. ಓ, ಅದು ಮುಂದೆ ಅವರೇ ಗುರು. ಇನಿಷಿಯಲ್ ಅಲ್ವಾ, ಸ್ವಲ್ಪ ಜೋಶ್ ಇರುತ್ತೆ, ಇರಲಿ ಪರವಾಗಿಲ್ಲ, ಸ್ವಲ್ಪ ಜೋಶ್ ಕೊಡೋಣ ಅವ್ರಿಗೂ, ಆಮೇಲೆ ತೊಗೊಳೋಣ ನಾವು. ಇದು ಮಿರರ್ ಸೆಟ್ಟೇ ಆಗಿಲ್ಲ, ಆಕ್ಡೌಂಟ್ ಆಯಿತಾ? ಓಕೆ. ಓ, ನಡಿ 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 ನಡಿ, ಈಸಿ ಹೊಡಿತೀವಿ ಬಾಗುರು, ಇಷ್ಟೇ ಡಿಸ್ಟೆನ್ಸ್ ಅಂದಮೇಲೆ ಆರಾಮಾಗಿ ಹೊಡಿಬೋದು ನೋಡಿ. ಟಾಟಾ. ಹೇಳಿದ್ವ ನಾನು ಎಲ್ಲದಕ್ಕಿಂತ ಮೇನು ಜಾಕಿ, ಜಾಕಿ ಆಗಿದ್ರೆ ಗಾಡಿ ಕರೆಕ್ಟಾಗಿ ಓಡಿಸ್ತಾನೆ. ಅವ್ರು ಹೆಂಗೆ ಅಂತ ನಮಗೂ ಗೊತ್ತಿಲ್ಲ, ಬಟ್ ಆದ್ರೂ ಗಾಡಿ ಕಡಕ್ಕಾಗಿದೆ, ಅವರು ಚೆನ್ನಾಗಿ ಓಡಿಸೋದು ಗುರು, ಏನು ಮೋಸ ಏನಿಲ್ಲ. 90 ಲಾಕ್ ಆಗೋಗುತ್ತೆ ಗುರು, ನಮ್ಮ ಗಾಡಿ ಎಲ್ಲ ಹಂಗಲ್ಲ, ನಮ್ದೆಲ್ಲ 90 ಲಾಕ್ ಎಲ್ಲ ಏನೂ ಇಲ್ಲ, ಸೈ ಅಂತ ಹೋಗುತ್ತೆ. ನಾನು ನಮ್ಮ ಗಾಡಿ ಅಂತ ಹೇಳ್ತಿರೋದು ಏನಕ್ಕೆ ಅಂದರೆ, ನಾನು ಇವಾಗ ಅಪ್ರಿಲ್ಲ ಓಡಿಸ್ತಾ ಇದ್ದೀನಿ ಅಂತ ಅಷ್ಟೇ. ಸೊ ಈಗ ನೀವು ಕಮೆಂಟ್ ಹಾಕ್ಬಿಡಿ ಬ್ರೋ, ನಿಂದು ಏ ಥರ ಅಲ್ವಾ ಅಂತ. ಸೊ ನಂದು ಏ ಥರನೆ, ನಾನು ಇವತ್ತು ಏ ಥರ ಏನಕ್ಕೆ ತೊಗೊಂಡಿಲ್ಲ ಅಂದರೆ ನಾನು ಇವತ್ತು ಏ ಥರ ಇರಲಿಲ್ಲ ಅಷ್ಟೇ. ಓ, ಈಗ ನಿಶ್ಚಿತ ಅಂತ ಅವ್ರು ಸಿಕ್ಕಿದ್ವಲ್ಲ, ಅವ್ರು ಬಂದುಬಿಟ್ಟು ನಮ್ಮ ಇವರು ನಮ್ಮ ಸಬ್ಸ್ಕ್ರೈಬರು, ಪ್ಲಸ್ ಮೆಂಬರ್ಶಿಪ್ ಎಲ್ಲ ತೊಗೊಂಡಿದ್ದೀನಿ ಅಂತ ಹೇಳೋದು. ಆಮೇಲೆ ನಮ್ಮ ವೀಡಿಯೋಸ್ ನೋಡಿನೇ ಏ ಥರ ತೊಗೊಂಡಿದ್ದೀನಿ ಬ್ರೋ, ಚೆನ್ನಾಗಿದೆ ಗಾಡಿ ಅಂತ ಹೇಳಿದ್ದಾರೆ. ಹೇಳ್ರಿ ಅವರು, ನಾವು ಸ್ಪೀಡ್ ಕಮ್ಮಿ ಮಾಡೋದು ಹೋಯ್ತಾ ಸಿಕ್ಕಿಲ್ಲ ಅವರು.
ಇಲ್ಲಿ ನೋಡ್ರಪ್ಪ ಇಲ್ಲಿ ಸ್ಪೀಡ್ ನೋಡ್ರು ಸ್ಪೀಡು ಯಪ್ಪೋ ಯಪ್ಪ ಫುಲ್ ಎಂಡ್ ಹೊಡೆದ್ಬಿಟ್ಟಿದೀವಿ 120 ಪ್ಲಸ್ ಇದ್ದಿದೆ ಅದು ಹೊಡ್ಕೊಂಡು ಹೋಗ್ಬಿಟ್ಟಿರೋದೇನೋ ಅಯ್ಯೋ ದೇವದೆ ಟೋಲ್ಗೆ ಗೆದ್ಕೊಂಡೆ ಬಿಟ್ವಲ್ಲ ಗುರು ಎರಡೂ ಸಲಿನೂ ಒಂದ್ಸಲಿ ಅಷ್ಟೇ ಬಿಟ್ಕೊಟ್ಟಿದ್ದು ಅದಕ್ಕೆ ಆ ಗಾಡಿನ ಏ ಇಲ್ಲ ಈ ಸಲ ಕಂಪ್ಲೀಟ್ ಡಾಮಿನೇಷನ್ ನಮ್ದೇ ಲೈಕ್ ಆ ಗಾಡಿಗೆ ಎರಡು ಸಲ ಅವಾಗ ವಿನ್ ಆಗುತ್ತೆ ಇವಾಗ ವಿನ್ ಆಗುತ್ತೆ ಅಂತ ಅದು 100 ಮೀಟರ್ಸಲ್ಲಿ ಸ್ಪೋರ್ಟ್ ಮಾಡಲ್ ಒಂದ್ಸಲಿ ಗೆದ್ಕೋತು ಅದಾದಮೇಲೆ ಅದಕ್ಕೂ ಜಯನ್ಸ್ಬಿಡ್ತೀವಿ. ನಿಮಗೆ ಫೈನಲ್ ಆಗಿ ರಿಸಲ್ಟ್ ಹೇಳ್ಬಿಡ್ತೀನಿ ಲೈಕ್ ಏನಾಯಿತು ಅಂತ. ನಮ್ಮ SR ಬಂದ್ಬಿಟ್ಟು ಕಂಪ್ಲೀಟ್ ಡಾಮಿನೇಷನ್ ಗುರು ಏತರ್ಗೆ, ಅದಕ್ಕೆ ಸ್ಪೀಡ್ ಮಾಡಲ್ ಒಂದ್ಸಲ ಅದು 100 ಮೀಟರ್ಸಲ್ಲಿ ಅಷ್ಟೇ ವಿನ್ ಆಗಿದ್ದು. ಬಟ್ ಈ ಗಾಡಿ ಎಲ್ಲ ಟೈಮಲ್ಲಿ ಹೊಡೆದು ಚಚ್ಚಿ ತಿಂದು ಬಿಸಾಕ್ಬಿಡ್ತು ಗಾಡಿ ಗಾಡಿ ಮಾತ್ರ ಸಾಕಾತಾಗೈತೆ. ಸೊ ಅಪ್ರಿಲ್ಲ ಓನರ್ಸ್ ಒಂದು ಲೈಕ್ ಹಾಕ್ರಿ, ಹೆಂಗೇನೆ ಹೆಂಗೈತೆ ಏನು ಕತೆ ಅಂತ. ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಈ ಗಾಡಿನ ಕಂಪ್ಲೀಟಾಗಿ ಇನ್ನೊಂದ್ಸಲ ರಿವ್ಯೂ ಮಾಡ್ತೀನಿ. ನೆಕ್ಸ್ಟು ಲಾಂಗ್ ರನ್ಗೇನೆ ಮಾಡೋಣ, ಒಂಥರ ಒಳ್ಳೆ ಮಜಾ ಐತೆ ಏತನ ಸೋಲ್ಸೋದಲ್ಲಿ ಮತ್ತು ಬೇರೆ ಗಾಡಿನ ಓಡಿಸೋದ್ರಲ್ಲಿ. ಬೇರೆ ಇನ್ಯಾವ ಗಾಡಿ ಬೇಕು ಕಮೆಂಟ್ ಸೆಕ್ಷನ್ ಕೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡೋದು ಮರಿಬೇಡಿ. ಒಂದು ಚಿಕ್ಕ ಚಿಕ್ಕದಾಗೇನೋ ಪುಟಾಣಿ ರೀಲ್ಸ್ಗಳು ಹಾಕ್ತಾ ಇರ್ತೀನಿ ನೋಡಿ, ಹಂಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.